फ्रेंड्स वेलकम बैक टू अवर चैनल हेगीरू चेना अंत अंदी नानू अस्टे फ्रेंड्स तुम चेनी इवतु नानु ग्रॉसरी शॉपिंग ऐने निम जो शेर मीनि सो ऐनेनि इवतु सायंकाल अंत शेर मीनि प्लस कंप्लीटी वाची यार सब्सक्राइब मे नोड़ी प्लस सब्सक्राइब मोड़े इवती नानू अड़े ऐन गा नो रईस इटिदीन रईस इंबार रेडी आता है मटन सांबार माती अली आफीस बंद सो ग्रॉसरी मने बंद सांबार रेडीटी सो ग्रॉसरी एडु सो अदान वीडियो शेर मीन प्लीज सपोर्ट फ्रेंड्स फ्रेंड्स इवागा ऑफिसेल मुगिसकोंडु ग्रॉसरीस इसको बरण अंत होता नोड़ता सो नावत्तु ग्रॉसरीस इसकोल्ता इले हत्रदल्लिरो डिपार्टमेंटल स्टोर अल्ले मामूली रेशन अंगडी एन बरुत्ते अल्लेने तगोल्ता सो इवत्तु एनेल्ल शॉपिंग माड्तीवि शॉपिंग अंद्रे मामूल शॉपिंग एनेना ग्रॉसरीस ऐनेन तगोल्ती अंत शेर माता फ्रेंड्स सो कंप्लीट वाच नोड़ी ऑलरेडी और अंगड़ियों ने तुम्बिटार रेशन एलू बट ऐन अंत ननू इन गने चेक ऐन हाकारे अंत आक्चुअली ना लिस्ट को बेगेने सो सांजे बरोस्टेल रेडीट ऐनेन हाकारे अंत मने सल चेक सो हस्बैंड नोड़ी अली अक्की मुट्टे तक मत नन इनू स्वल्प आइटम बेकित्तु नान बरियोद मर्तिद्दे आइटम बंदु मेणसिनकाई तगोबेकागित्तु फ्रेंड्स सो मेणसिनकाई बर्दिरलिल्ल एष्टु अंत केळ्तिद्दे केजी अवरु 200 रुपीस हेळ्ता इद्दरु केजी ಅದಕ್ಕೆ ನಾನು ಒಂದು 1/2 ಕೆಜಿ ಸಾಕು ಅಂತ ಹೇಳಿ ನಾನೇ ತಗೊಳ್ತಾ ಇದೀನಿ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಮಾಮೂಲಾಗಿ ಖಾರ ಇರೋ ಮೆಣಸಿನಕಾಯಿ ಇದೆ ಅಲ್ವಾ ಗುಂಟೂರು ಮೆಣಸಿನಕಾಯಿ ಅಂತ ಹೇಳ್ತಾರೆ ಅದು ಅವೆರಡು ಮೆಣಸಿನಕಾಯಿ ನಾನು ತಗೊಳ್ತಾ ಇದೀನಿ ಸೋ ನಾನು ಏನೇನು ಬರಿಯೋದು ಮಿಸ್ ಆಗಿತ್ತು ಅದನ್ನೆಲ್ಲ ನಾನು ನೆನಪಿಟ್ಕೊಂಡು ಸಂಜೆ ಹೋಗಿ ಅದನ್ನ ಮತ್ತೆ ತಗೊಳ್ ಯಾವುದೇ ಮಿಸ್ ಆಗಿತ್ತು ಸೋ ಬ್ಯಾಡಗಿ ಮೆಣಸಿನಕಾಯಿನೂ ಸ್ವಲ್ಪ ಹಾಕೊಳ್ತಿದ್ದೀನಿ ಅದರ ಜೊತೆಗೇನೆ ಟೋಟಲ್ ಅದು 50 ರೂಪೀಸ್ ಆಗುತ್ತೆ ಸೋ ಬ್ಯಾಡಗಿ ಮೆಣಸಿನಕಾಯಿ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದು ಹಾಕೊಳ್ತಾ ಇದೀನಿ ಅದು ಬಿಟ್ಟು ಬೇರೆ ಏನೆಲ್ಲ ಬರ್ದಿದೀವಿ ಅದಲ್ಲ ಹಾಕಿದ್ರು ಅದರಲ್ಲೇನೇನೆ ಆಮೇಲೆ ಮನೆಗೆ ಹೋಗಿ ಚೆಕ್ ಮಾಡ್ತೀವಿ ನಾನು ಹಸ್ಬೆಂಡ್ ಏನೇನು ಹಾಕಿದ್ದಾರೆ ಅಂತ ಹೇಳಿ ಆಕ್ಚುಲಿ ಫ್ರೆಂಡ್ಸ್ ಈ ಸಲ ಸ್ವಲ್ಪ ಒಂದೊಂದು ಐಟಮ್ಸ್ ಆಲ್ರೆಡಿ ಮನೆಯಲ್ಲಿ ಇತ್ತು ಅದಕ್ಕೆ ಕೆಲವೊಂದು ಐಟಮ್ಸ್ ಎಲ್ಲ ನಾನು ತಗೊಳಕ್ಕೆ ಹೋಗಲಿಲ್ಲ ಯಾವ್ದಾದ್ರು ಮೇಯ್ನಾಗಿ ಬೇಕಿತ್ತು ಅದನ್ನು ಮಾತ್ರ ತಗೊಂಡಿದ್ದೀನಿ ಬಟ್ ಏನಂದರೆ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಬರ್ದಿದ್ದ ರೇಟ್ಗೆ ಇವಾಗ ಆಗಿರೋ ರೇಟು ತುಂಬಾ ಜಾಸ್ತಿ ಅನಿಸುತ್ತೆ ಯಾಕಂದರೆ ಆಯಿಲು ನಾನು ತಗೊಳ್ತಾ ಇದ್ದಾಗ 90 ರುಪೀಸ್ ಇತ್ತು 90-95 ರುಪೀಸ್ ಇತ್ತು ಗೋಲ್ಡ್ ವಿನ್ನರು ಬಟ್ ಇವತ್ತು ತಗೊಳ್ಬೇಕಾದ್ರೆ 130 ರುಪೀಸ್ ಆಗಿತ್ತು ಫ್ರೆಂಡ್ಸ್ 1 ಕೆಜಿ ಆಯಿಲು ಇನ್ನು ಕರಿಯೋ ಪದಾರ್ಥ ಅಲ್ಲ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಬಟ್ ಏನು ಮಾಡೋದು ಅಷ್ಟು ರೇಟ್ ಕೊಟ್ಟು ತಗೊಂಡು ಹೇಗಾಗುತ್ತೋ ನೋಡಬೇಕು ಬಟ್ ಆದಷ್ಟು ಲಿಮಿಟಾಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಲ ರೇಷನ್ ಎಲ್ಲನೂ ಇಷ್ಟು ದಿನ ನಾನು ಲಿಮಿಟಾಗಿನೇ ಯೂಸ್ ಮಾಡೋದು ಬಟ್ ಇವಾಗ ಆಯಿಲ್ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ 130 ರುಪೀಸ್ ಅಂತ ನೋಡೋಣ ಹೇಗಾಗುತ್ತೋ ಸೊ ಅದಕ್ಕೆ 3 ಕೆಜಿ ಮಾತ್ರ ತೊಗೊಂಡಿದ್ದೀನಿ ಸೊ ಹಸ್ಬೆಂಡ್ ಇವಾಗೆಲ್ಲ ಕಟ್ತಾ ಇದ್ದಾರೆ ನಾವೇ ತೊಗೊಂಡು ಹೋಗ್ತೀವಿ ಮನೆಗೀಗ ಸೊ ಫ್ರೆಂಡ್ಸೇ ನೋಡಿ ಅಕ್ಕಿನೂ ಅಷ್ಟೇ 25 ಕೆಜಿ ತೊಗೊಂಡಿದ್ದೀವಿ ಅಕ್ಕಿ ಮತ್ತು ಇದೆಲ್ಲ ಎಷ್ಟಾಯಿತು ಅನ್ನೋದನ್ನು ನಾನು ಮತ್ತೆ ಶೇರ್ ಮಾಡ್ತೀನಿ ನಿಮಗೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್
ಸೊ ಫ್ರೆಂಡ್ಸ್, ಈಗ ಟೈಮು ಆಲ್ಮೋಸ್ಟ್ ಒಂದು 6:30 ಆಗಿರ್ಬೋದು. 6:30 ಆಗಿದೆ, ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಥರ್ಡ್ ಫ್ಲೋರು ವರೆಗೂ ಎತ್ಕೊಂಡು ಹೋಗ್ಬೇಕಲ್ಲ, ನಾವೇ ತೊಗೊಂಡು ಹೋಗ್ತೀವಿ ಎರಡೂನು. ಮತ್ತು ಫ್ರೆಂಡ್ಸ್, ಮನೆಗೆ ಬಂದು ನಾನೀಗ ಮಟನ್ ಸಾಂಬಾರು ಮಾಡೋಣ ಅಂಥೇಳಿ ಮಟನ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಹುರ್ಕೊಳ್ಳೋದೇನೇನಿತ್ತು ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ನಾನು ಮಟನ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ನಾನು ಹಾಕ್ಕೊಂಡಿರೋದು ಈ ಮಸಾಲೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ. ಜೊತೆಗೆ ಎರಡು ಹಸಿ ಮೆಣಸಿನ್ಕಾಯಿ ಸಹ ಹಾಕಿದ್ದೀನಿ. ಸ್ವಲ್ಪ ಖಾರ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ನಾವು ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರೇನು ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ. ಇದರಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಇವೆಲ್ಲ ಆ್ಯಡ್ ಮಾಡಿದ್ದೀನಿ ಮಸಾಲೆಗೆ. ಇಲ್ಲಿ ಕೊಬ್ಬರಿನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮನೆಗೆ ತಂದು ಇಟ್ಟಿದ್ದೀವಿ ಇಬ್ರೂನು, ಅವರೊಂದು ನಾನೊಂದು ತೊಗೊಂಡು ಬಂದ್ವಿ ಮೇಲ್ಗಡೆವರೆಗೂ. ಸೊ ಏನೇನಿದೆ ಇನ್ನು ಚೆಕ್ ಮಾಡಬೇಕು. ಫಸ್ಟ್ ನಾನು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂಥೇಳಿ ಫಸ್ಟಿಗೆ ನಾನು ಅಡುಗೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಈ ಅಡುಗೆ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಮಿಕ್ಕಿದ ಕೆಲಸ ಏನು ಬ್ಯಾಲೆನ್ಸ್ ಇದೆ, ಸೊ ಗ್ರಾಸರೀಸ್ ಎಲ್ಲ ಎತ್ತಿಟ್ಕೋಬೇಕು, ಅದನ್ನು ಹಾಗೆ ತೊಗೊಳ್ತೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ರೆಡ್ ಕಲರಾಗಿ. ಸೊ ಸಾಂಬಾರು ಅಷ್ಟೇ ಅದೇ ಥರ ರೆಡ್ ಕಲರಾಗಿನೇ ಬರುತ್ತೆ. ಇಲ್ಲಿ ಮಟನ್ ಎಲ್ಲ ಬೇಯ್ತಿದೆ ಅಷ್ಟರೊಳಗಡೆ, ಇದನ್ನು ಚೆನ್ನಾಗಿ ಹುರಿದಿಟ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಆಮೇಲೆ ಅನ್ನಕ್ಕೆ ಇಟ್ಕೊಂಡ್ರೆ ಬೇಗ ಅಡುಗೆ ರೆಡಿ ಆಗುತ್ತೆ. ಇಲ್ಲಿ ಹಸ್ಬೆಂಡು ಬಿಚ್ಚುತ್ತಾ ಇದ್ದಾರೆ ಅಕ್ಕಿ ಪ್ಯಾಕೆಟು. ಸೊ ಹೇಗಿದೆ ಅಕ್ಕಿ ಅಂತ ನೋಡೋದಕ್ಕೆ. ಇದು 1150 ಆಯಿತು ಫ್ರೆಂಡ್ಸ್ ಒಂದು ಪ್ಯಾಕೆಟ್ಗೆ. ಸೋನ ಮೊಸರಿ ಅಕ್ಕಿನೇ ಚೆನ್ನಾಗಾಗತ್ತೆ ಅಕ್ಕಿ. ಇದಕ್ಕೆ ಮುಂಚೆ ನಾವು ಬೇರೆ ತೊಗೊಳ್ತಿದ್ವಿ, ಬುಲೆಟ್ ರೈಸ್ ತೊಗೊಳ್ತಾ ಇದ್ವಿ. ಇದು ಚೆನ್ನಾಗಿದೆ ತೊಗೊಂಡೋಗಿ ಅಕ್ಕ ಅಂತ ಅಂಗಡಿ ಹುಡುಗ ಹೇಳಿದ್ದಕ್ಕೆ. ಸೊ ತೊಗೊಂಡು ಬಂದಿದ್ದೀವಿ, ಈ ಸಲ ನೋಡಬೇಕು. ಹಸ್ಬೆಂಡು ಇದೆ ತೊಗೊಳ್ಳೋಣ ಅಂತ ಹೇಳಿದ್ರು. ಅನ್ನ ಮಾಡಿ ನೋಡಿ ಆಮೇಲೆ ಡಿಸೈಡ್ ಮಾಡೋದು ಚೆನ್ನಾಗಾಗತ್ತಾ ಇಲ್ವಾ ಅಂತ. ಬಟ್ ನಾನು ರೈಸ್ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿದೆ ಅಕ್ಕಿ. ಪರವಾಗಿಲ್ಲ, ಕೊಡ್ಬೋದು. ಅವರು 50 ರುಪೀಸ್ ಒಂದು ಕೆ ಜಿ ಅಂತ ಹೇಳಿದ್ರು, ಆಮೇಲೆ ಕಡಿಮೆ ಮಾಡಿ ಕೊಟ್ಟಿದ್ದಾರೆ, 1150 ಹಾಕ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಒಂದು ಸೈಡ್ ಸಾಂಬಾರು ಇಟ್ಟಿದ್ದೀನಿ, ಇನ್ನೊಂದು ಸೈಡು ಅನ್ನಕ್ಕೂ ಇಟ್ಟಿದ್ದೀನಿ. ಎರಡೂ ರೆಡಿ ಆಗ್ತಾ ಇದೆ ಇವಾಗ. ಅಷ್ಟರೊಳಗಡೆ ಹಸ್ಬೆಂಡು ಇಲ್ಲಿ ಎಲ್ಲ ತೆಗೆದು ಹೊರಗಡೆ ಹಾಕ್ತಿದ್ದಾರೆ, ಏನೇನಿದೆ ಚೆಕ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಎಲ್ಲ ಹೊರಗಡೆ ಹಾಕ್ತಾ ಇದ್ದಾರೆ. ಏನೇನಿದೆ ಅಂತ ನಾವು ಒಂದ್ಸಲ ಲಿಸ್ಟು ಇರುತ್ತಲ್ವ, ಲಿಸ್ಟಿಂದ ಚೆಕ್ ಮಾಡ್ಕೊಳ್ತೀವಿ. ನೋಡಿ ಫ್ರೆಂಡ್ಸ್, ಇವಾಗ ಐಟಮ್ಸ್ ಎಲ್ಲ ನಾನು ಆಲ್ರೆಡಿ ಬೆಳಗ್ಗೆ ಬರೆದುಕೊಟ್ಟಿದ್ದೆ ಅಷ್ಟೇನೆ, ಬಟ್ ಅಲ್ಲೇ ನಿಂತು ಹಾಕಿಸ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಏನೇನು ಐಟಮ್ ಇದೆ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ನಾನು ಹಸ್ಬೆಂಡನು. ಸೊ ಏನೇನಿದೆ ಅಂತ ನಾನು ಇಲ್ಲಿ ಟಿಕ್ ಮಾಡ್ಕೊಳ್ತಾ ಇದ್ದೀನಿ, ಅವರು ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ ಯಾವ್ದ್ಯಾವ್ದು ಇದೆ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ಮಾಡೋದ್ರಿಂದ ಯಾವುದಾದ್ರು ಐಟಮ್ ಮಿಸ್ ಆಗಿದ್ದರೆ ಅಕಸ್ಮಾತ್ ನಮಗೆ ಗೊತ್ತಾಗುತ್ತೆ. ಸೊ ಅವ್ರು ಕೊಟ್ಟರು ಅಂದ ತಕ್ಷಣ ಹಾಗೆ ಬಂದೆಲ್ಲ ಎತ್ತಿಟ್ಕೊಬಿಡಲ್ಲ, ನಾವು ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ತೀವಿ. ಬಿಕಾಸ್ ಎಲ್ಲ ಒಂದೊಂದು ರೂಪಾಯಿನೂ ಕೌಂಟ್ ಆಗುತ್ತಲ್ವ ಫ್ರೆಂಡ್ಸ್. ಸೊ ಮನೆಗೆ ಬಂದು ಅಕಸ್ಮಾತ್ ನಾನು ಬರ್ಕೊಟ್ಟಿರೋದು ಯಾವುದರಲ್ಲೂ ಮಿಸ್ ಆಗಿದೆಯಾ ಅಥವಾ ಅವ್ರೇನಾದರೂ ಮಿಸ್ ಮಾಡಿದಾರಾ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ತೀವಿ. ಸೊ ಈ ರೇಷನ್ ನನಗೆ ತಿಂಗಳು ಪೂರ್ತಿ ಬರಬೇಕು, ಇನ್ನೂ ಮಿಕ್ಕತ್ತೆ. ಯಾಕಂದರೆ ಸ್ವಲ್ಪ ಐಟಮ್ ತೊಗೊಂಡಿದ್ದೀನಿ ಜಾಸ್ತಿನೇ ಅದಕ್ಕೆ. ನೋಡಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎರಡು 1/2 ಕೆಜಿ ಇದೆ, ಮತ್ತು ಹುಣಸೆಹಣ್ಣು, ಇದು ಕಡಲೆ ಬೀಜ 1/2 ಕೆಜಿ ತೊಗೊಂಡಿದ್ದೀನಿ, ಇದು ವಾಂಗಿಬಾತ್ ಪೌಡರು, ಮತ್ತು ಚಿಕನ್ ಮಸಾಲೆ, ಚಿಲ್ಲಿ ಪೌಡರು, ಇದು ಗೋಲ್ಡ್ ವಿನ್ನರ್ ಆಯಿಲ್ ಫ್ರೆಂಡ್ಸ್. ಇದು 130 ರುಪೀಸ್ ಆಗಿದೆ ಕೆ ಜಿ ಈಗ.
ಈ ರೀತಿ ರೇಟ್ ಜಾಸ್ತಿ ಆದರೆ ಹೇಗೆ ಜೀವನ ನಡೆಸೋದಂತಲೇ ಗೊತ್ತಾಗ್ತಿಲ್ಲ. ಬಟ್ ಏನು ಮಾಡೋದು, ತಗೊಳ್ಳೇಬೇಕಲ್ಲ. ಇದು ಕಲ್ಲುಪ್ಪು ಮತ್ತು ಜಾಮೂನ್ ಮಿಕ್ಸು, ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತಿದೆ. ಮತ್ತು ಇದು ಫೇರ್ ಆ್ಯಂಡ್ ಲವ್ಲಿ ಫ್ರೆಂಡ್ಸ್, ಇದೇ ಕ್ರೀಮೇ ನಾವು ಹಚ್ಚೋದು. 4 ತೊಗೊಂಡಿದ್ದೀನಿ, ಒಂದು ವಾರಕ್ಕೆ ಒಂದೊಂದು ಕ್ರೀಮ್ ಆ ಥರ ತೊಗೊಂಡಿರೋದು. ಇದು ಕರ್ಪೂರ, ಇದು ದೀಪದ ಬತ್ತಿ, ಊದ್ ಬತ್ತಿ ತೊಗೊಂಡಿದ್ದೀವಿ. ಮತ್ತು ಇದು ನೋಡಿ ಪಾಂಡ್ಸ್ ಪೌಡರು. ಸೊ ಫೇಸ್ಗೆ ಇದೇ ಪೌಡ್ರ್ ಹಚ್ಚೋದು, ಕ್ರೀಮು ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್ ಹಚ್ಚೋದು ಅದೇನೇ. ಮತ್ತು ಇದು ಶ್ಯಾಂಪು. ಸೊ ಒನ್ ಆ್ಯಂಡ್ ಹಾಫ್ ರುಪೀಸ್ ಅದು. ಇದು ಧೂಪ್ ಸ್ಟಿಕ್ಸ್ ಬರುತ್ತಲ್ಲ, ಕೋನ್ ಅಂತ ಹೇಳ್ತಾರಲ್ಲ, ಅದೊಂದು 4 ತೊಗೊಂಡಿದ್ದೀನಿ. ಮತ್ತು ಮ್ಯಾಚ್ ಬಾಕ್ಸು, ಮತ್ತು ದೀಪದ ಎಣ್ಣೆ, ದೀಪಕ್ಕಿದ ಎಣ್ಣೆನೇ ನಾನು ಹಚ್ಚೋದು. ಸೊ ಇದು 1/2 ಕೆಜಿ ತೊಗೊಂಡಿದ್ದೀನಿ. ಮತ್ತು ಧೂಪದ ಕೋನ್ ಏನು ಬರುತ್ತೆ ಅದೇ ತೊಗೊಂಡಿರೋದು. ಹಾರ್ಪಿಕ್ ಒಂದು ತೊಗೊಂಡಿದ್ದೀನಿ. ಇದು ರಿನ್ ಸೋಪು ಫ್ರೆಂಡ್ಸ್, ಇದು 10 ರುಪೀಸ್ ಒಂದು ಸೋಪು. ಇದೇ ಸೋಪನ್ನೇ ನಾನು ಬಟ್ಟೆ ವಾಶ್ ಮಾಡೋಕ್ಕೆ ಯೂಸ್ ಮಾಡೋದು. ಇದು ಅಷ್ಟೇ, ನಾನು ವಾರಕ್ಕೆ ಒಂದು ಸೋಪು ಅಂತ 4 ಸೋಪ್ ಎತ್ತಿಟ್ಕೊಂಡಿದ್ದೀನಿ. 4 ಸೋಪು ಒಂದು ತಿಂಗಳು ಬರುತ್ತೆ ನನಗೆ. ಟರ್ಮರಿಕ್ ತೊಗೊಂಡಿದ್ದೀನಿ, ಅರ್ಶಿನ. ಮತ್ತು ಇದು ಹೆಸರು ಕಾಳು, ಸಬೀನಾ ಒಂದು. ಮತ್ತು ಇದು ವೀಲ್ ಪೌಡರು. ಮತ್ತು ಇದರಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಇದು ಕೋಲ್ಗೇಟ್ ಪೇಸ್ಟು, ಏಲಕ್ಕಿ. ಇದು ಅಲಂಕಾರ ಟೀ ಪುಡಿ ಫ್ರೆಂಡ್ಸ್, ಇದೇ ನಾವು ಯಾವಾಗಲೂ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ ಟೇಸ್ಟು. ಇದು 1/2 ಕೆಜಿ ತೊಗೊಂಡಿದ್ದೀನಿ ಟೀ ಪುಡಿ. ಇದು ಸಂತೂರ್ ಸೋಪು, ನಾವು ಇದೇ ಸೋಪೇ ಯೂಸ್ ಮಾಡೋದು. ಸೊ ಇದು ಅಷ್ಟೇ ಫ್ರೆಂಡ್ಸ್, ವಾರಕ್ಕೆ ಒಂದು ಸೋಪು ಅನ್ನೋ ಲೆಕ್ಕದಲ್ಲಿ ನಾವು 4 ಸೋಪು ತೊಗೊಳ್ತೀವಿ ತಿಂಗಳಿಗೆ. ಇದು ಧನಿಯಾ ಪುಡಿ, 1/2 ಕೆಜಿ ತೊಗೊಂಡಿದ್ದೀನಿ. ಖಾರದ ಪುಡಿ, ಇದು 1/2 ಕೆಜಿ. ಖಾರದ ಪುಡಿ 2 ಪ್ಯಾಕೆಟ್ ಹಾಕಿದ್ದಾರೆ, ಸೊ ಚೆಕ್ ಮಾಡಬೇಕು ಇನ್ನೊಂದ್ಸಲ. ಮತ್ತು ಸಾಸಿವೆ ನೋಡಿ, ಸೋಪ್ಗಳು ನಾನು ಎತ್ತಿಡ್ತಿದ್ದೀನಿ ನೋಡಿ. ಇದು ವಿಮ್ ಸೋಪು ಪಾತ್ರೆ ತೊಳೆಯೋದಕ್ಕೆ, ಇದು ಅಷ್ಟೇ 4 ಸೋಪು ಅಂತ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಫ್ರೆಂಡ್ಸ್ ವಾರದ ಲೆಕ್ಕದಲ್ಲಿ, ವಾರಕ್ಕೆ ಒಂದೊಂದು ಅಂದರೆ ತಿಂಗಳಿಗೆ 4 ಆಗುತ್ತೆ ಅನ್ನೋ ರೀತಿ ತೊಗೊಂಡಿರೋದು ನಾನು ಇದೆಲ್ಲನೂ. ಸೊ ನೆಕ್ಸ್ಟ್ ಮಂತ್ವರೆಗೂ ನನಗಿದೆಲ್ಲ ಬರುತ್ತೆ. ಇದು ಮಟನ್ ಮಸಾಲೆ, ಮತ್ತು ಇದು ಅಷ್ಟೇ ಅಲಂಕಾರ ಕಾಫಿ ಪುಡಿ. ಸೊ ಟೀ ಪುಡಿ, ಕಾಫಿ ಪುಡಿ ಎರಡೂ ಚೆನ್ನಾಗಿದೆ ಅಲಂಕಾರ ಅವ್ರದ್ದು, ನಾನು ಇದೇ ಯೂಸ್ ಮಾಡೋದು. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರು ಪೌಡ್ರು, ಅದು 1/2 ಕೆಜಿ ಇದೆ. ಇದು ಕಡಲೆಪಪ್ಪು, ಉದ್ದಿನಬೇಳೆ ಆಲ್ರೆಡಿ ಇದೆ ಫ್ರೆಂಡ್ಸ್ ಮನೇಲಿ, ಅದಕ್ಕೆ ಬರೀ 1/2 ಕೆಜಿ ಮಾತ್ರ ತೊಗೊಂಡೆ. 1/2 ಕೆಜಿ ಉದ್ದಿನಬೇಳೆ ಇದೆ ಆಲ್ರೆಡಿ, ಮತ್ತು ಹೆಸರು ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಸಕ್ಕರೆ ಮತ್ತು ತೊಗರಿಬೇಳೆ. ಸೊ ಎಕ್ಸ್ಟ್ರಾ ಐಟಮ್ ನಾನು ಈ ಸಲ ತೊಗೊಂಡಿರೋದಂದರೆ, ತೊಗರಿಬೇಳೆ ಯಾವಾಗಲೂ 1 ಕೆಜಿ ತೊಗೊಳ್ತಿದ್ದೆ, ಈ ಸಲ 2 ಕೆಜಿ ತೊಗೊಂಡಿದ್ದೀನಿ, ಅದೇ ಎಕ್ಸ್ಟ್ರಾ. ಸೊ ಇದೆಲ್ಲದಕ್ಕೂ ಟೋಟಲ್ ನಮಗೆ ಬಂದಿದ್ದು 3,140 ರುಪೀಸ್ ಆಗಿದೆ ಫ್ರೆಂಡ್ಸ್. ಸೊ ಇದರಲ್ಲಿ ನಾನು ಇನ್ನೂ ಏನೇನು ಮಿಸ್ ಮಾಡಿದ್ದೀನಿ ಅಂತಂದರೆ, ಈ ಸಲ ನಾನು ಗೋಧಿ ಹಿಟ್ಟು ತೊಗೊಂಡಿಲ್ಲ, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ತೊಗೊಂಡಿಲ್ಲ. ಇದೆಲ್ಲ ಆಲ್ರೆಡಿ ಇತ್ತು ಮನೇಲಿ, ಅದಕ್ಕೆ ನಾನು ಮತ್ತೆ ತೊಗೊಳಕ್ಕೆ ಹೋಗಲಿಲ್ಲ, ಅವೆಲ್ಲ ಖಾಲಿಯಾಗಲಿ ಅಂತ ಹಾಗೆ ಇದ್ದೆ. ಮತ್ತು ರವೆ, ಅವಲಕ್ಕಿ ಇವೆಲ್ಲ ಇತ್ತು, ಲಾಸ್ಟ್ ಮಂತ್ ತೊಗೊಂಡು ಬಂದಿದ್ದೇನೆ ಇತ್ತು. ಸೊ ಅದೆಲ್ಲ ಖಾಲಿಯಾಗಲಿ, ಬೇಕಾದ್ರೆ ಸೆಂಟ್ರಲ್ಲಿ ತೊಗೊಳ್ಳೋಣ ಅಂತ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಹಾಕಿದ್ದಕ್ಕೆ ನನ್ನ ಬಜೆಟ್ಗೂ ಇದಕ್ಕೂ ಒಂದು 10 ಒಂದು 200 ರುಪೀಸ್ ಡಿಫ್ರೆನ್ಸ್ ಬರ್ತಿದೆ ಈ ಸಲ, ಕಾರಣ ಇಷ್ಟೇ. ಸೊ ಎಲ್ಲದಕ್ಕೂ ರೇಟ್ಗಳು ಸ್ವಲ್ಪ ಜಾಸ್ತಿ ಆಗಿದೆ.
ಅದಕ್ಕೇನೇ ಇಲ್ಲ ಅಂದರೆ ನನ್ನ ಅಂದಾಜಿನ ಪ್ರಕಾರ ನಾನು ಈ ಐಟಮ್ಸ್ ಎಲ್ಲ ಯಾವಾಗಲೂ ತೊಗೊಳ್ತಾ ಇದ್ದಿದ್ದು ಒಂದು 3,000 ರುಪೀಸ್ ಆ ಥರ ಆಗ್ತಿತ್ತು ಎಲ್ಲ ಸೇರಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮಟನ್ ಸಾಂಬಾರು ರೆಡಿ ಆಗ್ತಾಯಿದೆ. ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸಾಂಬಾರು. ಇನ್ನು ಸ್ವಲ್ಪ ಚೆನ್ನಾಗಿ ಕುದಿತಾ ಇದ್ದರೆ ಒಂದೊಂಚೂರು ಗಟ್ಟಿಯಾದರೆ ಸಾಂಬಾರು ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಅಕ್ಕಿ ಕೂಡ ನಾನು ಈ ಅಕ್ಕಿಯಲ್ಲೇ ಅನ್ನ ಮಾಡಿದ್ದು, ಇವತ್ತು ತೊಗೊಂಬಂದಿದ್ದು ಅಕ್ಕಿಯಲ್ಲೇ ಚೆನ್ನಾಗಾಗಿದೆ. ರೈಸ್ ಕೂಡನು ಕುಕ್ಕರಲ್ಲೇ ಒಂದು ಸ್ವಲ್ಪ ನೀರಿಟ್ಟು ಹಾಕಿದ್ದಿದ್ದು. ಇಲ್ಲಿ ನಮ್ಮ ಮಟನ್ ಸಾಂಬಾರು ರೆಡಿ ಇದೆ, ಗಟ್ಟಿ ಆಗಿದೆ, ಇವಾಗ ಚೆನ್ನಾಗಿದೆ. ಒಳ್ಳೆ ಈ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ನಮಗೆ ಬೇಕಾದ ಕನ್ಸಿಸ್ಟೆನ್ಸಿ ಬಂದಿದೆ. ಕಲರು ಅಷ್ಟೇ ನೋಡಿ ಫ್ರೆಂಡ್ಸ್, ಖಾರದ ಪುಡಿ ಹಾಕಿಲ್ಲ ನಾನು, ಅಲ್ಗೂ ಕಲರು ರೆಡ್ ಕಲರಾಗಿ ಚೆನ್ನಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಇನ್ನೇನಿಲ್ಲ, ನಮ್ಮದು ಊಟ ಮಾಡಿ ಮಲ್ಗೋದಷ್ಟೇನೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಸಾಕಷ್ಟು ವೀಡಿಯೋ